ಉದ್ಯೋಗ ನ್ಯೂಸ್ ಟಿವಿಗೆ ಆತ್ಮೀಯ ಸ್ವಾಗತ. ದಿನಾಂಕ 18 ಜೂನ್ 2021 ಶುಕ್ರವಾರ. ಇದು ಈ ಒಂದು ರಾಜ್ಯಪತ್ರದ ದಿನಾಂಕ ಇದಾಗಿದೆ. ಈ ಒಂದು ಅಧಿಸೂಚನೆಯ ದಿನಾಂಕ 17/5/2021, ಅಧಿಸೂಚನೆಯ ಸಂಖ್ಯೆ KRP ಮೌಂಟೆಡ್ ಕಂಪನಿ ಮೈಸೂರು ಇಲ್ಲಿನ ಆಂಗ್ಲ ಮತ್ತು ಕರ್ನಾಟಕ ವಾದ್ಯಗಾರ ಹಾಗೂ ಕರ್ನಾಟಕ ವಾದ್ಯಗಾರರ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಇದಾಗಿದೆ. ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕವಾಗಿ SC/ST ಪ್ರವರ್ಗ 1ಕ್ಕೆ 100 ರೂಪಾಯಿಗಳು ಇರುತ್ತೆ, ಇನ್ನು ಉಳಿದವರಿಗೆ 250 ರೂಪಾಯಿಗಳು ಇರುತ್ತೆ. ಅದನ್ನು SBI ಮುಖಾಂತರವಾಗಿ ನೀವು ಪೇ ಮಾಡಬೇಕು. ನೀವು ಅರ್ಜಿನ ಹೇಗೆ ಸಲ್ಲಿಸಬೇಕು ಅಂತಂದರೆ, ಈ ಒಂದು KSP.gov.in ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಭರ್ತಿ ಮಾಡಿ KARP ಮೌಂಟೆಡ್ ಕಂಪನಿ ಮೈಸೂರವರ ಕಚೇರಿಗೆ ಸಲ್ಲಿಸಿ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ 1/6/2021 ಬೆಳಿಗ್ಗೆ 10 ಗಂಟೆಯಿಂದ 25/6/2021 ಸಂಜೆ 5 ಗಂಟೆವರೆಗೆ. ಇನ್ನು ಆಂಗ್ಲ ವಾದ್ಯವೃಂದದ ವಾದ್ಯಗಾರರ ಹುದ್ದೆಗಳು ವಿವರ ಈ ರೀತಿಯಾಗಿದೆ ನೋಡಿ, ಯಾವ ಯಾವ ವರ್ಗಕ್ಕೆ ಎಷ್ಟೆಷ್ಟು ಇದೆ ಅನ್ನೋದನ್ನು ಇಲ್ಲಿ ಇದೆ. 5 ಹುದ್ದೆಗಳು ಒಟ್ಟು, ಒಟ್ಟು ಹುದ್ದೆಗಳ ಸಂಖ್ಯೆ 7 ಇದೆ. ಸಾಮಾನ್ಯ ವರ್ಗ 3, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ ಇರುವುದಿಲ್ಲ, ಪ್ರವರ್ಗ 1, 1, 2A 1, 2B 1, 3A ಇಲ್ಲ, 3B ಇಲ್ಲ, ಒಟ್ಟು 7 ಹುದ್ದೆಗಳು ಖಾಲಿ ಇದೆ. ಆನಂತರ ಮುಂದಿನ ಹಂತದಲ್ಲಿ ನೋಡೋಣ. ಖಾಲಿರುವ ವಾದ್ಯಗಾರರ ಹುದ್ದೆಗಳ ವಿವರ ಈ ರೀತಿಯಾಗಿದೆ. ಏನು, ಒಂದು ವಯಲಿನ್ ಒಂದು ಹುದ್ದೆ ಇದೆ, ಆಮೇಲೆ BB ಟ್ರಂಪೆಟ್ ಒಂದು ಹುದ್ದೆ, BB ಟ್ರಂಪೆಟ್ ಕಾರ್ನೆಟ್ ಒಂದು ಹುದ್ದೆ ಇದೆ. ಆನಂತರ ಮುಂದುವರೆದು ಇದೇನು ಇದೆ ಅಂದರೆ, ಕ್ಲಾರಿನೆಟ್ ಒಂದು ಹುದ್ದೆ ಇದೆ, ಟೆನರ್ ಟ್ರಂಬೋನೆ ಒಂದಿದೆ, ಆಮೇಲೆ ಟುಬಾ ಚೆಸ್ಟ್ ಬಾಸ್ ಒಂದು, ಬಾಸ್ ಟ್ರಂಬೋನ್ ಒಂದು, ಒಟ್ಟು 7 ಹುದ್ದೆಗಳು. ಇನ್ನು ವಯೋಮಿತಿ, ಈ ಒಂದು ಡೇಟ್ಗೆ 25/6/2021 ಆ ಒಂದು ದಿನಾಂಕಕ್ಕೆ 18 ರಿಂದ 30 ವರ್ಷಗಳನ್ನು ಮೀರಿರಬಾರ್ದು. ಕನಿಷ್ಠ ವಿದ್ಯೆ ಅರ್ಹತೆ, ಲಂಡನ್ ಟ್ರಿನಿಟಿ ಸಂಗೀತ ಕಾಲೇಜಿನ ಲಿನ್ಸೇಟ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆ, ಅದರ ಸಮಾನವಾದ ಬೇರೆ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಅಂತ ಅರ್ಥ. ಅದಲ್ಲದೇ ಎಲ್ಲ ರೀತಿಯ ದೊಡ್ಡ ಪ್ರಮಾಣದ, ಸಣ್ಣ ಪ್ರಮಾಣದ ಮತ್ತು ಕ್ರೊಮ್ಯಾಟಿಕ್ ಸ್ಕೇಲಿನ ವಾದ್ಯಗಳ ಬಗ್ಗೆ ತಿಳುವಳಿಕೆ ಇರಬೇಕು ಹಾಗೂ ವಾದ್ಯೋಪಕರಣಗಳನ್ನು ಆ ಕ್ಷಣವೇ ಸರಾಗವಾಗಿ ನುಡಿಸುವಂತಹ ಸಾಮರ್ಥ್ಯ ಇರಬೇಕು. ಆನಂತರ ಇವರಿಗೆ ಏನು ವೇತನ ಶ್ರೇಣಿ ಮತ್ತು ಪಿಂಚಣಿ ಸೌಲಭ್ಯ ಇರುತ್ತೆ. ನಿಯಮಾನುಸಾರವಾಗಿ ವೇತನ ಪ್ರಾರಂಭದಲ್ಲಿ 23,500 ರಿಂದ 47,650 ಇರುತ್ತೆ. ಆನಂತರ ಲಿಖಿತ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ ಮತ್ತು ಸಂದರ್ಶನ ಇರುತ್ತೆ. ಆಮೇಲೆ ವೈದ್ಯಕೀಯ ಪರೀಕ್ಷೆ, ದೃಷ್ಟಿ ಪರೀಕ್ಷೆ, ಶ್ರವಣ ಪರೀಕ್ಷೆ ಇವೆಲ್ಲ ಇರುತ್ತೆ. ಆನಂತರ ಇದಾದಮೇಲೆ ಕರ್ನಾಟಕ ವಾದ್ಯವೃಂದದ ವಾದ್ಯಗಾರರ ಹುದ್ದೆಗೆ 8 ಖಾಲಿ ಹುದ್ದೆಗಳ ವರ್ಗೀಕರಣ ಈ ಕೆಳಕಂಡಂತಿದೆ. ಸಾಮಾನ್ಯ ವರ್ಗ 4 ಇದೆ, ಪರಿಶಿಷ್ಟ ಜಾತಿಯವ್ರಿಗೆ 1, ಪಂಗಡದವ್ರಿಗಿಲ್ಲ. ಆನಂತರ 2A 1 ಇದೆ, ಆಮೇಲೆ 3A 1, 3B 1, ಒಟ್ಟು 8 ಹುದ್ದೆಗಳು. ಅಂದರೆ ಮೊದಲು 7 ಹುದ್ದೆ, ಇದು 8, ಒಟ್ಟು 15 ಹುದ್ದೆಗಳ ಒಂದು ನೇಮಕಾತಿ ಈಗ ಕಂಡುಬಂದಿದೆ. ಮುಂದೆ ನೋಡೋಣ. ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಾದ್ಯಗಳ ಹೆಸರು ಈ ರೀತಿ ಇದೆ: ವೀಣೆ 1, ದಿಲ್ರೂಬ 1, ಎಫೋನಿಯಂ 1, ಕ್ಲಾರಿಯೋನೆಟ್ 1, ಓಬೋ 1, ಆಲ್ಟೋ ಸ್ಯಾಕ್ಸಫೋನ್ 1, ಶಹನಾಯ್ 1, ಹಾರ್ಮೋನಿಯಂ 1, ಒಟ್ಟು 8 ಪ್ರಕಾರದ ಈ ಒಂದು ವಾದ್ಯಗಳು. ಇವುಗಳಲ್ಲಿ ಸ್ಕಿಲ್ ಇರುವಂಥವರು ಆಯ್ಕೆಯಾಗೋ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಹತೆ, ಸಂಗೀತದಲ್ಲಿ ಕರ್ನಾಟಕ ಸಂಗೀತದಲ್ಲಿ ಸೀನಿಯರ್ ಗ್ರೇಡ್ ಪರೀಕ್ಷೆ ಪಾಸ್ ಆಗಿರಬೇಕು ಅಥವಾ ಅದಲ್ಲ ಅಂತಂದರೆ ಕಾನೂನಿನ ಅನ್ವಯ ಸ್ಥಾಪಿಸವಾಗಿರುವಂಥ VVಯಲ್ಲಿ BMusic ಪದವಿಯನ್ನು ಪಡೆದಿರಬೇಕು. ಇವರಿಗೂ ಸಹ ವೇತನ ಸರಣಿ ಮೊದಲು ಹೇಳಿದಂತಹ 23,500 ಅಂದರೆ 47,500+ ಇರುತ್ತೆ, 47,500 ಮೇಲೆ ಇರುತ್ತೆ ಒಂದು ವೇತನ ಶ್ರೇಣಿ. ಆನಂತರ ಲಿಖಿತ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ, ಸಂದರ್ಶನ ಇರುತ್ತೆ, ವೈದ್ಯಕೀಯ ಪರೀಕ್ಷೆ ಇರುತ್ತೆ, ಕಣ್ಣಿನ ದೃಷ್ಟಿ ಎಲ್ಲ ನೋಡ. ಅದಾದಮೇಲೆ ಬ್ಯಾಕ್ಲಾಗ್, ಹಿಂಬಾಕಿ ಹುದ್ದೆಗಳಿಗೆ ಅರ್ಜಿ ಇದೆ ನೋಡಿ. ಇಲ್ಲಿ 2 ಹುದ್ದೆ ಖಾಲಿ ಇದೆ, ಮೊದಲು ಹಿಂದಿನಿಂದ ಉಳ್ಕೊಂಡು ಬಂದಿರುವಂಥವು ಬ್ಯಾಕ್ಲಾಗ್. ಅವು SC ಅವ್ರಿಗೊಂದು, ST ಅವ್ರಿಗೊಂದು, ಒಟ್ಟು 2 ಹುದ್ದೆ ಇದೆ. ವಾದ್ಯ ವೀಣೆ ಮತ್ತು ದಿಲ್ರೂಬ, ಇವರಿಗೆ ವಯೋಮಿತಿ ಜಾಸ್ತಿ ಇದೆ.
18 ನಲವತ್ತು ವರ್ಷಗಳವರೆಗೆ. ಇವರು ವಿದ್ಯಾರ್ಹತೆ ಕರ್ನಾಟಕ ಸಂಗೀತದಲ್ಲಿ ಸೀನಿಯರ್ ಗ್ರೇಡ್ ಪರೀಕ್ಷೆ ತೇರ್ಗಡೆಯಾಗಿರಬೇಕು ಅಥವಾ ಬಿ ಮ್ಯೂಸಿಕ್ ಪದವಿ ಪಡೆದಿರಬೇಕು. ವೇತನ ಶ್ರೇಣಿ ಅದೇ ಸೇಮ್ 23ರಿಂದ 47 ಪ್ಲಸ್ ಇರುತ್ತೆ. ಆಯ್ಕೆ ವಿಧಾನ ವೈದ್ಯಕೀಯ ಪರೀಕ್ಷೆ ಈಗ ಮೊದಲ ಒಂದು ಪ್ರಕಾರವಾಗಿ ಕಂಡುಬರ್ತಾ ಇದೆ. ಶ್ರವಣ ಶಕ್ತಿಗೆಲ್ಲ ಪರೀಕ್ಷೆ ಮಾಡ್ತಾರೆ, ಮತ್ತು ಜಾತಿ ಮೀಸಲಾತಿ ಪ್ರಮಾಣಪತ್ರ, ಗ್ರಾಮೀಣ ಮೀಸಲಾತಿ ಪ್ರಮಾಣಪತ್ರ ಇವನ್ನೆಲ್ಲ ತಾಲೂಕು ಆಫೀಸಿಂದ ನೀವು ಮಾಡಿಸಿ ಇಟ್ಕೊಂಡಿದ್ರೆ ಮೀಸಲಾತಿ ಪ್ರಕಾರವಾಗಿ ನೇಮಕ ಅರ್ಹತೆ ಸಿಗುತ್ತೆ ಆಯ್ಕೆ ಆಗೋದಕ್ಕೆ. ಈ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿರದೇ ಇದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಮಾಹಿತಿ ಗೊತ್ತಿಲ್ಲದೆ ಇರೋರಿಗೆ ನಿಮ್ಮಿಂದ ಸಹಾಯ ಆಗುತ್ತೆ. ಈ ಒಂದು ಫಾರ್ಮ್ಯಾಟ್ ಅಪ್ಲಿಕೇಶನ್ ಫಾರ್ಮ್ಯಾಟು ಏನಿದೆ ಅಂದರೆ ಆಂಗ್ಲ ಮತ್ತು ಕರ್ನಾಟಕ ವಾದ್ಯಗಾರರು ಹಾಗೂ ನೇಮಕಾತಿಗೆ ಅರ್ಜಿ ನಮೂನೆ ಈ ರೀತಿಯಾಗಿದೆ ನೋಡಿ. ಈ ಒಂದು ಅರ್ಜಿ ನಮೂನೆ ಈ ರೀತಿಯಾಗಿದೆ, ಇದನ್ನು ನೀವು ಭರ್ತಿ ಮಾಡಬೇಕಾಗುತ್ತೆ. ಧನ್ಯವಾದಗಳು, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.